Hi friends, welcome to Uma Vlogs. ಇದು ಒಂದು ಪುಟ್ಟ ವ್ಲಾಗ್ ಹಾಗೆ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ. ಸೊ ನೋಡ್ಬೋದು ನನ್ನ ಹಿಂದೆ ಬಸ್ ಎಲ್ಲ ಕಾಣಿಸ್ತಾ ಇದಾವೆ, ಎಷ್ಟೊಂದು ವೆಹಿಕಲ್ಸ್ ಕೂಡ ಕಾಣಿಸ್ತಾ ಇದಾವೆ. ಸೊ ಲಾಕ್ಡೌನ್ ಸಡಿಲಿಕೆ ಆಗಿದೆ, ಎಲ್ಲವೂ ಮತ್ತೆ ಮೂವ್ಮೆಂಟ್ ಎಲ್ಲವೂ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ಹೊರಗೆ ಹೋಗ್ತಾ ಇರೋದಕ್ಕೆ ಕಾರಣ ಬಂದು ನಮ್ಮ ನೆಗ್ಲಿಜೆನ್ಸಿನೇ ಅನ್ಬೋದು. ಯಾಕೆ ಅಂತಂತಂದ್ರೆ ನಾವು ನಮ್ಮ ಅಪ್ಪ ಅಮ್ಮ ಬಂದಾಗ ನಿಮ್ಗೆಲ್ಲ ಗೊತ್ತು, ನಾವು ಕೆಮರಾನ್ ಐಲ್ಯಾಂಡ್ಗೆ ಹೋಗಿದ್ವಿ ಅಂತೇಳಿ. ಸೊ ಹೋದಾಗ ನಾವು ಕಾರ್ನ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿಯ ಕಾರ್ ಡ್ರೈವರು ನಮ್ಮ ಚಾರ್ಜರ್ನ ಇಸ್ಕೊಂಡಿದ್ದಾರೆ ಚಾರ್ಜ್ ಮಾಡ್ಕೊಳಕ್ಕೆ. ಸೊ ಅವರು ವಾಪಸ್ ನಮ್ಗೆ ತಿರುಗಿಸಿ ಕೊಟ್ಟಿಲ್ಲ, ಅಂದ್ರೆ ಫೋನ್ ಕಾರಲ್ಲಿನೇ ಚಾರ್ಜಿಂಗ್ ಹಾಕೊಂಡಿದ್ರು. ನಮಗೂ ಕೇಳೋದು ಮರ್ತೋಯ್ತು, ಅವ್ರಿಗೂ ಕೊಡೋದು ಮರ್ತೋಗಿದೆ ಅನ್ಸುತ್ತೆ. ಸೊ ನಮ್ಮ ಹತ್ರ ಈಗ ಫೋನ್ಗೆ ಚಾರ್ಜ್ ಮಾಡ್ಕೊಳಕ್ಕೆ ಚಾರ್ಜಿಂಗ್ ವೈಯರೇ ಇದಿರ್ಲಿಲ್ಲ. ಸೊ ಹಾಗೆ ಹೋಗ್ತಾ ಇದೀವಲ್ಲ, ಅಲ್ಲೇ ATM ಕೂಡ ಇತ್ತು. ಸೊ ಅದಕ್ಕೆ ಫಸ್ಟ್ ನಾವು ದುಡ್ಡನ್ನ ಡ್ರಾ ಮಾಡ್ಕೊಳ್ತಾ ಇದೀವಿ. ಆಮೇಲೆ ನಮ್ದು ಒನ್ ಪ್ಲಸ್ ಫೋನೇ ನಾವು ಶೂಟಿಂಗಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಅದರ ಚಾರ್ಜರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಮನೇಲಿ ಇರುವಂತ ಚಾರ್ಜರ್ ಅದಕ್ಕೆ ಸರಿ ಹೋಗಲ್ಲ. ಸೊ ಅದಕ್ಕೆ ಅದು ಇನ್ನೊಂದು ಚಾರ್ಜರ್ ಇತ್ತು, ಬಟ್ ಅದರಿಂದ ಚಾರ್ಜ್ ಆಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಹೋಗಿ ಚಾರ್ಜರ್ನ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನನ್ನ ಫೋನ್ ಚಾರ್ಜಿಂಗ್ ಕೂಡ ಕೆಟ್ಟು ಹೋಗಿತ್ತು. ಸೊ ಅದನ್ನು ಚಾರ್ಜ್ ಆಗ್ತಾ ಇರಲಿಲ್ಲ. ಕೈ ಕೊಟ್ರೆ ಎಲ್ಲವೂ ಒಟ್ಟಿಗೆ ಕೈ ಕೊಡುತ್ತೆ. ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದ ನಾವು ಇವಾಗ ಹೊರಗಡೆ ಹೋಗಿ ತಗೊಳ್ಬೇಕಾಯ್ತು. ಇಷ್ಟು ದಿವಸ ತಳ್ತಾ ಇದ್ವಿ, ಆದ್ರೆ ಇನ್ನ ತಳ್ಳಿದ್ರೆ ಫೋನ್ ಏನಾದ್ರೂ ಹಾಳಾಗುತ್ತೆ ಅಂತ ಹೇಳಿ ಹೋಗಿ ತಗೊಂಡ್ ಬಂದ್ವಿ. ಸೊ ಇಲ್ಲಿಯ ರೆಸ್ಟೋರೆಂಟ್ಸ್ ಎಲ್ಲವೂ ನೋಡ್ಬೋದು, ಕೆಲವೊಂದು ಎಲ್ಲ ಕ್ಲೋಸ್ ಆಗಿದೆ. ಬಟ್ ಇಲ್ಲೆಲ್ಲರೂ ಜಾಸ್ತಿ ಹೊರಗಿನ ಊಟನೇ ಮಾಡ್ತಾರೆ, ಯಾರು ಜಾಸ್ತಿ ಮನೇಲಿ ಮಾಡ್ಕೊಳಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಏನು ತೋರ್ಸಲ್ಲ. ಸೊ ಅದಕ್ಕಾಗಿ ಇಲ್ಲಿಯ ಒಂದು ರೆಸ್ಟೋರೆಂಟ್ಸ್ ಎಲ್ಲವೂ ಓಪನ್ ಮಾಡ್ಬೇಕಾಗತ್ತೆ. ಫಸ್ಟ್ ಎಲ್ಲ ಟೇಕ್ ಅವೇ ಇತ್ತು, ಅಂದ್ರೆ ಮನೆಗೆ ತಗೊಂಡ್ ಬಂದು ತಿನ್ನೋ ತರ ಇತ್ತು. ಇವಾಗೆಲ್ಲ ಅಲ್ಲೇ ಕೊಡ್ತಾ ಇದಾರೆ, ಪರವಾಗಿಲ್ಲ. ನಾವು ಇವತ್ತೇ ಫಸ್ಟ್ ಟೈಮ್ ಇಷ್ಟು ದೂರ ಹೋಗಿರೋದು. ದೂರ ಅಂತಂದ್ರೆ ಇದು ನಮ್ಮ ಮನೆ ಹತ್ರನೇ ಇದೆ ಮಾಲ್. ಸೊ ಅದಕ್ಕೆ ಹೋಗಿದ್ವಿ, ನಾವು ಮಾಲ್ ಅಲ್ಲೇ ತಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಅಲ್ಲೇ ಒಂದು ಗ್ಯಾಡ್ಜೆಟ್ ಶಾಪ್ ನ ನೋಡಿದ್ವಿ. ಸೊ ಅದಕ್ಕೆ ನಾವು ಅಲ್ಲೇನೆ ಪರ್ಚೇಸ್ ಮಾಡ್ಬಿಟ್ವಿ. ಈಗ ನೆಕ್ಸ್ಟ್ ಮಾಲ್ಗೆ ಹೋಗ್ತಾ ಇದೀವಿ, ಅಂದ್ರೆ ತರಕಾರಿ ಏನಾದ್ರೂ ಇತ್ತು ಅಂತಂದ್ರೆ ತಗೊಂಡ್ ಬರೋಣ ಅಂತ ಹೇಳಿ. ಸೊ ಮಾಲ್ ನ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನಮ್ಗೆ ಟೆಂಪರೇಚರ್ ನ ಚೆಕ್ ಮಾಡ್ಬಿಟ್ಟು ಹಾಗೆ ಸ್ಯಾನಿಟೈಸರ್ ಹಾಕ್ಬಿಟ್ಟು ಒಳಗಡೆ ಬಿಡ್ತಾ ಇದ್ದಾರೆ. ಈ ಒಂದು ಶಾಪ್ ಏನಿದೆ ನೋಡಿ, ಇದು ವ್ಯಾಟ್ಸ್ ಅನ್ನು ತುಂಬಾನೇ ಸೆಕ್ಯೂರ್ಡ್ ಆಗಿ ಒಂದು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅವ್ರದೊಂದು ಅಪ್ಲಿಕೇಶನ್ ನ ಮಾಡ್ಕೊಂಡಿದ್ದಾರೆ, ಅದನ್ನ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿ ಒಳಗೆ ಹೋದ್ರೆ ಯಾರು ಎಷ್ಟು ಗಂಟೆಗೆ ಒಳಗಡೆ ಹೋಗಿದ್ದಾರೆ, ಯಾರು ಎಷ್ಟು ಗಂಟೆಗೆ ಹೊರಗಡೆ ಬಂದಿದ್ದಾರೆ, ಎಲ್ಲ ಒಂದು ಇನ್ಫಾರ್ಮೇಶನ್ ನ ಅವರು ಸೆಕ್ಯೂರ್ ಆಗಿ ಇಡ್ತಾ ಇದ್ದಾರೆ. ನಮ್ಗೆ ವ್ಯಾಟ್ಸ್ ಅನ್ನಲ್ಲಿ ಏನು ಕೆಲಸ ಇರಲಿಲ್ಲ. ಸೊ ನಾವೀಗ ನೆಕ್ಸ್ಟ್ ತರಕಾರಿ ಎಲ್ಲ ಸಿಗುವಂತ ಶಾಪ್ಗೆ ಬರ್ತಾ ಇದೀವಿ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಇಲ್ಲಿ ಜಾಸ್ತಿ ಸಿಗೋದು ಕ್ಯಾಬೇಜು, ಕ್ಯಾರೆಟು, ಬೀನ್ಸು ಆ ಥರದ್ದೇ ಸಿಗತ್ತಂತೇಳಿ. ಸೊ ಇಲ್ಲಿ ಕೂಡ ಅದೇ ಇತ್ತು, ಬೇರೆ ಏನು ಇರಲಿಲ್ಲ. ಸೊ ಅದರ ಕ್ಯಾಬೇಜ್ನ ತಗೊಳ್ತಾ ಇದ್ದೀನಿ ನಾನು. ಇದು ನೋಡ್ಬೋದು ಎಲ್ಲರ ಫೇವ್ರೇಟ್ ಮಾವಿನ ಹಣ್ಣು, ಆದ್ರೆ ಇದು ಥೈಲ್ಯಾಂಡ್ ಮ್ಯಾಂಗೋ. ಸೊ ನಾವು ಕೂಡ ಒಂದು ತಗೊಂಡ್ ಬಂದಿದ್ದೀವಿ, ಫ್ರೆಶ್ ಆಗಿ ಬಂದಿತ್ತಂತ ಹೇಳಿ. ಸೊ ತೆಗೆದು ಇಡ್ತಾ ಇದ್ದಾರೆ. ಇಂಡಿಯನ್ ಮಾವಿನ ಹಣ್ಣ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ. ಯಾವುದೇ ಒಂದು ಮಾವಿನ ಹಣ್ಣ ತಿಂದ್ರು ಕೂಡ ನಮ್ಮ ಇಂಡಿಯಾದ ಮಾವಿನ ಹಣ್ಣು ತರ ಟೇಸ್ಟ್ ಬರಲ್ಲ. ಸೊ ಫ್ಲೈಟ್ಸ್ ಎಲ್ಲ ಕಟ್ ಡೌನ್ ಆಗಿರೋದ್ರಿಂದ ಇದು ಸಿಗ್ತಾ ಇಲ್ಲ ಇಲ್ಲಿ. ಇದು ಬಂದು ಪರ್ಪಲ್ ಕಾರ್ನ್. ಸೊ ಡಿಫ್ರೆಂಟ್ ಆಗಿ ಅನ್ಸ್ತು, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವಾಗ ರಂಜಾನ್ ಟೈಮು. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಸಿಗೋದು ಅಂತಂತಂದ್ರೆ ಡೇಟ್ಸ್, ಅಂದ್ರೆ ಇರಾನು, ಇರಾಕು, ಬೇರೆ ಬೇರೆ ದೇಶಗಳಿಂದ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಡೇಟ್ಸು. ನನ್ ಡೇಟ್ಸ್ ಅಷ್ಟು ತಿಂತಾ ಇರಲಿಲ್ಲ ಫಸ್ಟ್, ಬಟ್ ಇಲ್ಲಿಗೆ ಬಂದ್ಮೇಲೆ ಡೇಟ್ಸ್ ಅಂದ್ರೆ ನಂಗೆ ಸಖತ್ ಇಷ್ಟ ಆಗ್ತಾ ಇದೆ. ಸೊ ನಿಮ್ ಕೂಡ ತೋರಿಸ್ತೀನಿ ಅದು ಒಳಗಡೆ ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಇಲ್ಲೂ ಏನಾದ್ರೂ ಬೇರೆ ತರಕಾರಿ ಸಿಗುತ್ತೇನೋ ನನ್ಗೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ. ಆದ್ರೆ ಎಲ್ಲಿ ಹೋದ್ರು ಅದೇ ಇರೋದು. ಇದು ಬಂದು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ. ನಾನು ನಿಮ್ಗೆ ಇವತ್ತು ಸಿಂಪಲ್ ಎರಡು ರೆಸಿಪೀಸ್ ನ ತೋರಿಸ್ಕೊಡ್ತೀನಿ. ಫಸ್ಟ್ ಆಗಿ ನಾನು ಸೋರೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಆಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ. ಹಾಗೆ ನಾನು ಒಣಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ. ಆಮೇಲೆ ಕರಿಬೇವು. ಇಲ್ಲಿ ನಮ್ಗೆ ಹೆಚ್ಚು ಸೋರೆಕಾಯಿ ಸಿಗ್ತಾ ಇರೋದ್ರಿಂದ ನಾನು ಸೋರೆಕಾಯಿ ಪಲ್ಯನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗ್ ಹಾಕೊಂಡಿದ್ದೀನಿ. ಆಮೇಲೆ ನಾನು ಕಟ್ ಮಾಡಿ
ತೊಳ್ಕೊಂಡಿರೋಂಥ ಸೋರೆಕಾಯಿನ ಹಾಕ್ತಾ ಇದ್ದೀನಿ. ನಾನು ನಿಮಗೆ ತುಂಬ ಆದಷ್ಟು ಈಸಿ ಈಸಿ ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಸೋರೆಕಾಯಿ ಕುದಿತಾ ಇದೆ, ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಸೊ ಅರಿಶಿನ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಲಿಡ್ನ ಮುಚ್ಚಿಡಿ. ಸೋರೆಕಾಯಿ ಎಳೆದಾಗಿರೋದ್ರಿಂದ ಅದು ನೀರೇನು ಬೇಡ, ಹಾಗೆ ಅದು ಕುದಿಯುತ್ತೆ. ನೀವೇನಾದ್ರೂ ಬಲ್ತಿರುವಂತ ಸೋರೆಕಾಯಿನ ತಗೊಂಡ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ, ಅಂದ್ರೆ ಅದು ಕುದಿಯುತ್ತೆ. ಒಬ್ಬೊಬ್ರು ಕುಕ್ಕರ್ ಹಾಕಿನೂ ವಿಸಿಲ್ ಓಡಿಸ್ತಾರೆ, ಬಟ್ ನನ್ಗೇನು ಅಷ್ಟು ಬೇಡ ಅಂತ ಅನ್ಸುತ್ತೆ. ಸೊ ನಾರ್ಮಲ್ ಆಗಿನೇ ಕುದಿಸ್ಕೊಳ್ಬಹುದು. ಈಗ ನಾನು ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಕೂಡ ಹಾಕೊಂಡೆ. ಸ್ವಲ್ಪ ಸಿಮ್ ಅಲ್ಲಿ ಇಟ್ಟು ಮುಚ್ಚಿಡಿ. ಚೆನ್ನಾಗಿ ಅದೇ ನೀರ್ ಬಿಟ್ಕೊಂಡು ಚೆನ್ನಾಗಿ ಕುದಿಯುತ್ತೆ ಸೋರೆಕಾಯಿ. ನೋಡಿ, ಆಗ್ಲೇ ಕುದ್ದಿದೆ. ಇನ್ನ ಸ್ವಲ್ಪ ಕುದ್ರೆ ಈ ಪಲ್ಯ ರೆಡಿ ಆಗತ್ತೆ. ಆಮೇಲೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಬಿಟ್ಟು ಖಾರ ಪುಡಿನ ಹಾಕೊಳ್ಳಿ. ಇದಕ್ಕೆ ನೀವು ಮೆಣಸಿನ್ಕಾಯಿ ಬೇಕಿದ್ರು ಹಾಕೊಳ್ಬಹುದು, ಆದ್ರೆ ನನ್ಗೆ ಯಾಕೋ ಒಣ ಖಾರನೇ ತುಂಬಾ ಟೇಸ್ಟ್ ಅಂತ ಅನ್ಸುತ್ತೆ. ಇದು ನಾನು ತುಂಬಾ ಈಸಿ ಆಗಿರುವಂತ ಪಲ್ಯ ತೋರಿಸಿದೀನಿ. ಸೊ ನೀವು ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿ ಪಲ್ಯನ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅರ್ಜೆಂಟ್ ಅಲ್ಲಿ ಇದ್ರು ನೀವು ಈಸಿಯಾಗಿ ಮಾಡ್ಕೊಳ್ಬಹುದು. ಆಮೇಲೆ ನಾನು ಇದಕ್ಕೆ ಮೇಲೆ ಹುರಿದು ಪುಡಿ ಮಾಡ್ಕೊಂಡಿರುವಂತ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ತುಂಬಾ ಸಣ್ಣಗೆ ಪುಡಿ ಮಾಡಿಲ್ಲ, ಕೋರ್ಸ್ ಅಂತಾರಲ್ಲ ಅರ್ಧಂಬರ್ಧ ಶೇಂಗಾ ಇರ್ಬೇಕು ಆ ತರ ನಾನು ಶೇಂಗಾ ಪುಡಿನ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಸೊ ಪಲ್ಯಗಳಿಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ. ಸೊ ಆ ಒಂದು ಪುಡಿನ ಹಾಕಿ ಚೆನ್ನಾಗಿ ತಿರುಕೊಂಡು ಸ್ವಲ್ಪ ಮುಚ್ಚಿಟ್ರೆ ನಮ್ಮ ಸೋರೆಕಾಯಿ ಪಲ್ಯ ರೆಡಿ ಆಗತ್ತೆ. ಇವತ್ತು ನಾನು ಇನ್ನೊಂದು ಸಿಂಪಲ್ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಅಂತಾನು ಅನ್ಬಹುದು, ಇನ್ಸ್ಟೆಂಟ್ ಆಗಿ ಮಾಡುವಂತ ಮಜ್ಜಿಗೆ ಹುಳಿ ಅಂತಾನು ಅನ್ಬಹುದು. ಸೊ ನಾನ್ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಇನ್ನ ಹಾಕೊಂಡಿದ್ದೀನಿ. ನನಗೆ ತುಂಬಾ ಜನ ಬೆಳ್ಳುಳ್ಳಿ ಇರ್ಲಾರ್ದ ಅಡಿಗೆ ತೋರಿಸ್ಕೊಡಿ, ಈರುಳ್ಳಿ ಇರ್ಲಾರ್ದ ಅಡಿಗೆ ತೋರಿಸ್ಕೊಡಿ ಅಂತ ಕೇಳ್ತಾ ಇರ್ತಿರಲ್ಲ. ಸೊ ನಾನು ಇವತ್ತಿನ ಎರಡು ರೆಸಿಪಿಯಲ್ಲೂ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ. ಸೊ ಇದಕ್ಕೆ ನಾನು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಒಂದು 4-5 ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ತುಂಬಾ ಪಟಾಪಟ್ ಅಂತ ಹೇಳಿ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆ ನಾನು ಸ್ವಲ್ಪ ಉದ್ದುದ ಹೆಚ್ಕೊಂಡಿರುವಂತ ಬೆಂಡೆಕಾಯಿನ ಕೂಡ ಹಾಕೊಳ್ತಾ ಇದ್ದೀನಿ. ನಿಮ್ಮನೇಲಿ ಏನಾದ್ರು ಬೆಂಡೆಕಾಯಿ ಪಲ್ಯ ಮಾಡಿ ಸ್ವಲ್ಪ ಇನ್ನೊಂದು ಒಂದು 6-7 ಬೆಂಡೆಕಾಯಿ ಉಳಿದಿದೆ ಅಂತಂದಾಗ ಕೂಡ ನೀವು ಈ ಒಂದು ರೆಸಿಪಿನ ಮಾಡ್ಬೋದು. ಸೊ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನೊಂದು ಟಿಪ್ಪು, ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯ್ದು ಏನಾದ್ರೂ ಮಾಡ್ತಾ ಇದ್ದಾಗ ನೀವು ಏನು ಮೇಲ್ಗಡೆ ಮುಚ್ಚಿಡ್ಬೇಡಿ. ಆತರ ಮುಚ್ಚಿಟ್ರೆ ಅದು ನೀರಿನ ಅಂಶ ಬಿಟ್ಟು ಬೆಂಡೆಕಾಯಲ್ಲಿ ಲೋಳೆ ಲೋಳೆ ಬರುತ್ತೆ. ಸೊ ಏನು ಮುಚ್ಚಿಡ್ಬೇಡ್ರಿ, ಮೇಲೆ ಅದೇ ತರ ಬೇಯಿಸಿದ್ರೆ ಸಖತ್ತಾಗಿ ಆಗತ್ತೆ. ಮಜ್ಜಿಗೆ ಹುಳಿ ಅಂದ್ಮೇಲೆ ಮೊಸರು ಇರ್ಲೇಬೇಕಲ್ವಾ. ಸೊ ನಾನು ಈಗ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ವಿಸ್ಕರ್ ಇತ್ತು ಅಂತಂದ್ರೆ ನೀವು ಅದ್ರೊಳಗೆ ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಇಲ್ಲಾಂತಂದ್ರೆ ಮಿಕ್ಸಿಯಲ್ಲಿ ಹಾಕಿ ಕೂಡ ನೀವು ಬೀಟ್ ಮಾಡ್ಕೊಳ್ಬಹುದು. ಇದಕ್ಕೆ ನಾನು ಈಗ 1-2-3 ಟೇಬಲ್ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಮಜ್ಜಿಗೆ ಇತ್ತು ಅಂತಂದ್ರೂ ತಗೊಳ್ಬಹುದು, ಹುಳಿ ಮೊಸರು ಇತ್ತು ಮನೆಯಲ್ಲಿ 2-3 ದಿನದ ಮೊಸರು ಇತ್ತು ಅಂತಂದ್ರೂ ತಗೊಳ್ಬಹುದು, ತುಂಬಾನೇ ಚೆನ್ನಾಗಾಗತ್ತೆ. ಸೊ ನಾನೀಗ ಕಡಲೆ ಹಿಟ್ಟೆಲ್ಲ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ವಿಸ್ಕರ್ ಇದ್ರೆ ಆರಾಮಾಗಿ ತಿರುಗಿಸ್ಕೊಂಡ್ ಬಿಡ್ಬೋದು. ಸೊ ನಾನು ಸೌಟಿಂದನೇ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ ಕಡ್ಲಿ ಹಿಟ್ಟನ್ನ. ಬಟ್ ಇಬ್ರು 3 ಇತ್ತಂತಂದ್ರೆ 3 ಟೇಬಲ್ಸ್ಪೂನ್ ಸಾಕು. ಈಗ ನಾನು ಸ್ವಲ್ಪ ನೀರ್ ಕೂಡ ಹಾಕಿ ನೀರ್ ಮಾಡ್ಕೊಳ್ತಾ ಇದ್ದೀನಿ, ಮಜ್ಜಿಗೆ ತರ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಷ್ಟರಲ್ಲಿ ನಮ್ಮ ಬೆಂಡೆಕಾಯಿ ಕೂಡ ಬೆಂದಿದೆ, ನೋಡ್ಬೋದು ನೀವು ಯಾವ ತರ ಬೆಂದಿದೆ ಅಂತ ಹೇಳಿ. ಇವಾಗ ನಾನು ಕಲ್ಸ್ಕೊಂಡಿಟ್ಟಿರೋಂತ ಮಜ್ಜಿಗೆ ಏನ್ ಮಾಡ್ಕೊಂಡಿದ್ದೆ ನೋಡಿ, ಕಡ್ಲಿ ಹಿಟ್ಟು ಮೊಸರು ಹಾಕಿ ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ, ಅದನ್ನ ಈಗ ನಾನು ಬೆಂಡೆಕಾಯಿ ಒಳಗಡೆ ಹಾಕ್ತಾ ಇದ್ದೀನಿ. ನನ್ಗೆ ಸ್ವಲ್ಪ ತೆಳು ಬೇಕು, ಅದಕ್ಕೆ ನಾನು ಸ್ವಲ್ಪ ನೀರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗಟ್ಟಿ ಬೇಕು ಅಂತಂತಂದ್ರೆ ನೀರ್ ಹಾಕ್ಬೇಡಿ, ಕಡ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನೀವು ಗಟ್ಟಿ ಮಾಡ್ಕೊಳ್ಬಹುದು. ಆಮೇಲೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ. ಇದನ್ನ ಕುದಿಯಕ್ಕಿಟ್ಟಾಗ ನೀವು ಅಲ್ಲಿ ಇಲ್ಲಿ ಹೋಗ್ಬೇಡಿ, ಯಾಕೆ ಅಂತಂತಂದ್ರೆ ಇದು ಉಪ್ಪು ಬರುತ್ತೆ ಬೇಗ. ಸೊ ಅದ್ರ ಮೇಲೆ ಏನು ಮುಚ್ಚಿಡ್ಬೇಡಿ, ಹಾಗೆ ಡೈರೆಕ್ಟ್ ಆಗಿ ಓಪನ್ ಅಲ್ಲಿ ಇಟ್ಟು ಸ್ವಲ್ಪ ಕುದಿಸಿ. ನಾನು ಸ್ವಲ್ಪ ಕೋತಂಬರಿ ಕೂಡ ಹಾಕಿದೆ, ಇದಕ್ಕೆ ಕರಿಬೇವು ಕೋತಂಬರಿ ಎಲ್ಲ ಇತ್ತು ಅಂತಂದ್ರೆ ಸೂಪರ್ ಆಗತ್ತೆ. ಸೊ ಇವಾಗ ಚೆನ್ನಾಗಿ ಕುದ್ದು ಕಲರ್ ಕೂಡ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ಲೈಕ್ ಮಜ್ಜಿಗೆ ಹುಳಿ ತರಾನೇ ಆಗತ್ತೆ, ಇನ್ಸ್ಟೆಂಟ್ ಆಗಿ ಮಾಡುವಂತ ಮಜ್ಜಿಗೆ ಹುಳಿ ಅಂತಾನು ಅನ್ಬಹುದು. ಯಾಕಂದ್ರೆ ನಾನು ಇಲ್ಲಿ ಏನು ರುಬ್ತಾ ಇಲ್ಲ, ಬೇಗನೆ ಆಗ್ಬಿಡುತ್ತೆ. ಮೊಸರು ಮತ್ತೆ ಕಡಲೆ ಇಟ್ಟಿದ್ರೆ ಆಯ್ತು. ಸೊ
ನನ್ಗಾದಷ್ಟು ಈಸಿ ಈಸಿ ರೆಸಿಪೀಸ್ ನ ನಿಮ್ ಹತ್ರ ಶೇರ್ ಮಾಡಕ್ಕೆ ಪ್ರತಿ ವ್ಲಾಗ್ ಅಲ್ಲೂ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ನೀವು ಕೂಡ ಮಾಡ್ಕೊಳ್ಬಹುದು, ಹಾಗೆ ವರ್ಕಿಂಗ್ ವುಮೆನ್ಸ್ ಕೂಡ ಹೆಲ್ಪ್ ಆಗತ್ತೆ. ಸೊ ನಾನು ಸೋರೆಕಾಯಿ ಪಲ್ಯ ಮಾಡೋದ್ರಿಂದ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಊಟಕ್ಕೆ. ಸೊ ಚಪಾತಿ ಎಲ್ಲ ಏನೋ ತೋರ್ಸಕ್ ಹೋಗಿಲ್ಲ ರೆಸಿಪಿನ. ನಮ್ಮ ಸಂಡೇ ಲಂಚ್ ಮೆನು ಇದು. ಸೊ ಅದಾದ್ಮೇಲೆ ನಾನು ವ್ಲಾಗ್ ನ ಕಂಟಿನ್ಯೂ ಮಾಡ್ಲಿಲ್ಲ. ಇದು ಮತ್ತೆ ಈವ್ನಿಂಗ್ ನಿಮ್ಗೆ ಸನ್ಸೆಟ್ ನ ನಾನು ತೋರಿಸ್ತಾ ಇದ್ದೀನಿ. ಸೊ ಇವತ್ ನಾನು ನಮ್ಮ ಮನೆಯಲ್ಲಿ ಏನೇನ್ ಗಿಡಗಳ ಹಾಕಿದೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಇದು ಫಸ್ಟ್ ಪುದೀನ, ಮನೆಗೆ ತಂದಿದ್ರಲ್ಲೇ ನಾನು ಹಚ್ಚಿದ್ದೆ, ಆ ಬಾಟಲ್ ಅಷ್ಟು ಬಂದಿದೆ. ಹಾಗೆ ಅದು ಮನಿ ಪ್ಲಾಂಟ್ ಕೂಡ ಇಟ್ಟಿದ್ದೆ, ಅದರಲ್ಲಿನೇ ನಾನು ಸ್ವಲ್ಪ ಮೆಂತ್ಯನ ಹಾಕಿದ್ದೆ. ಸೊ ಮೆಂತ್ಯ ಬೆಳೆದಿದೆ ಎಲ್ಲ, ಇನ್ನ ಸ್ವಲ್ಪ ಬೆಳೆದ್ಮೇಲೆ ನಾನು ಕಿತ್ಕೊಳ್ತೀನಿ. ಅದಾದ್ಮೇಲೆ ನಾನು ತುಳಸಿ ಗಿಡಗಳನ್ನ ಹಾಕೊಂಡಿದ್ದೀನಿ, ಹಾಗೆ ಒಂದು ದೊಡ್ಡಪತ್ರೆ ಗಿಡ ಅಂದ್ರೆ ಅಜ್ವಾನದ ಎಲೆ ಅಂತಾನು ಅಂತಾರೆ, ದೊಡ್ಡಪತ್ರೆ ಗಿಡನು ಹಾಕೊಂಡಿದ್ದೀನಿ. ಸೊ ಇವು ನನ್ನ 5 ಪಾಟ್ಗಳು. ಹಾಗೆ ನಾವು ನಿನ್ನೆ ಡೇಟ್ಸ್ ನ ತಗೊಂಡ್ ಬಂದಿದ್ದಾರೆ, ಅದು ಯಾವ ತರ ಇರತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈ ತರ ಗಿಡದ ಏನು ಕಿತ್ತಿರ್ತಾರ ನೋಡಿ, ಅದೇ ಗಿಡದ ಡೈರೆಕ್ಟ್ ಆಗಿ ಕಿತ್ಬಿಟ್ಟೆ ಒಳಗಡೆ ಇರುತ್ತೆ ಇದು. ಇದು ಒಳಗಡೆ ಅಷ್ಟೇ, ತುಂಬಾ ಡ್ರೈ ಆಗಿರೋದಿಲ್ಲ, ಹಣ್ಣಿನ ತರಾನೇ ಇರುತ್ತೆ. ಖರ್ಜುರ ಇನ್ನ ಹಣ್ಣಿನ ತರ ಇದ್ದಾಗ ಯಾವ್ತರ ಟೇಸ್ಟ್ ಇರುತ್ತೆ ನೋಡಿ, ಅದೇ ತರ ಇರುತ್ತೆ ಇದು ಕೂಡ. ಹಾಗೆ ಇದು ನೀವು ನಿನ್ನೆ ಮಾಲ್ ಅಲ್ಲಿ ನೋಡಿದ್ರಲ್ಲ, ನಾನು ಹೇಳಿದ್ನಲ್ಲ ಆಗ್ಲೇ ಥೈಲ್ಯಾಂಡ್ ನಿಂದ ಮಾವಿನಣ್ಣು ಬರುತ್ತೆ ಇಲ್ಲಿ ಅಂತ ಹೇಳಿ. ಸೊ ಅದನ್ನ ನಾವು ಕೂಡ ಒಂದು ತಗೊಂಡ್ ಬಂದಿದೀವಿ. ಇದು ಒಂದ್ ಹಣ್ಣೆ 1 kg ಆತರ ಇರುತ್ತೆ, ತುಂಬಾ ದಪ್ಪ ಇರುತ್ತೆ. ಸೊ ಒಂದ್ ತಂದ್ರೆ ಸಾಕಾಗುತ್ತೆ, ಒಂದ್ 2 ದಿನ ಇಟ್ಕೊಂಡು ತಿನ್ಬೋದು ಇದನ್ನ. ಇದು ನಮ್ಮ ಇಂಡಿಯನ್ ಮಾವಿನಣ್ಣು ಅಷ್ಟು ಸಿಹಿ ಅಂತೂ ಏನು ಇರೋದಿಲ್ಲ, ಬಟ್ ಓಕೆ ತಿನ್ಬೋದು ಸಿಗತ್ತೆ ಅಂತ ಹೇಳಿ. ಇಲ್ಲಿ ಎಲ್ಲಾ ಸೀಸನ್ ಅಲ್ಲೂ ಈ ಮಾವಿನಣ್ಣು ಸಿಗತ್ತೆ. ನಾವು ಊಟ ಆದ್ಮೇಲೆ ಮಾವಿನ ಹಣ್ಣ ತಿಂದ್ವಿ, ಬಟ್ ನಾನು ಇವತ್ತು ತೋರಿಸ್ತಾ ಇರ್ಬೇಕಾದ್ರೆ ನಿಮ್ಗೆ ಇಲ್ಲಿ ಆಡ್ ಮಾಡಿದ್ದೀನಿ. ಸೊ ಇವಾಗ ಏನು ಈ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆದ್ಮೇಲಿಂದ ಟೀ ಬಂದು ಸುಮಂತ್ ಅವರೇ ಮಾಡ್ತಾ ಇದಾರೆ. ಸೊ ಅವರ ಒಂದು ಸ್ಪೆಷಲ್ ಟೀನ ಅವ್ರು ಪ್ರಿಪೇರ್ ಮಾಡ್ತಾ ಇದಾರೆ. ಸೊ ನನ್ಗೆ ಈ ಟೀ ಕೆಲ್ಸನೆ ತಪ್ಪಿ ಬಿಟ್ಟಿದೆ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ, ಟೀ ಕಾಫಿ ಆಗಿ ಎರಡು ಅವ್ರದೇ ಕೆಲ್ಸ ಆಗಿದೆ. ಅವರು ಶುಂಠಿ ಚಕ್ಕೆ ಯಾಲಕ್ಕಿ ಎಲ್ಲ ಹಾಕ್ಬಿಟ್ಟು ಟೀ ಮಾಡ್ತಾರೆ. ಸ್ನೇಹಿತರೆ, ತುಂಬಾ ಜನ ನನಗೆ ಕಮೆಂಟ್ಸ್ ಹಾಕಿ ಕೇಳ್ತಾ ಇದ್ರಿ, ಅಂದ್ರೆ ಹೇಳ್ತಾ ಇದ್ರು ಕೂಡ, ಅಕ್ಕ ಬಂದ್ಬಿಡಿ ವಾಪಸ್ಸು ಅಲ್ಲಿ ಇರ್ಬೇಡಿ ಅಂತ ಹೇಳಿ, ಆಗ್ಲೇ ಯಾವಾಗ ಬರ್ತಾ ಇದ್ದೀರಾ ಅಂತ ಕೂಡ ಎಲ್ಲ ಕೇಳ್ತಾ ಇದ್ರು. ಸೊ ನಿಮ್ಮೆಲ್ಲರ ಕನ್ಸರ್ನ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಎಷ್ಟು ಪ್ರೀತಿ ತೋರಿಸ್ತೀರಾ ನನ್ನ ಮೇಲೆ. ಹಾಗೆ ನಾನು ಎಲ್ಲರಿಗೂ ಆನ್ಸರ್ ಕೊಡೋಣ ಅಂತ ಹೇಳಿ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನ್ಯೂಸ್ ಬಂದಿದೆ ಆಲ್ಮೋಸ್ಟ್, ಅಂದ್ರೆ ಇದು ಫ್ಲೈಟ್ಸ್ ಎಲ್ಲ ಬಿಡ್ತಾರೆ ಅಂತ ಹೇಳಿ. ಸೊ ಎಲ್ಲರೂ ನನಗೆ ಕೇಳ್ತಾ ಇದ್ರಿ, ಬರ್ತಿದ್ದೀರಾ ಏನು ಅಂತ ಹೇಳಿ. ಇಲ್ಲಿ ವರ್ಕ್ ಮಾಡ್ತಾ ಇರೋರು ಆ ತರ ಇಲ್ಲಿ ಸಡನ್ ಆಗಿ ಬಿಟ್ಟು ಬರಕ್ ಆಗಲ್ಲ, ಹಾಗೆ ಇಲ್ಲಿ ಫ್ಲೈಟ್ ಬಿಡ್ತಾ ಇದ್ದಾರೆ. ಅದು ಕೂಡ ಇಂಡಿಯನ್ ಎಂಬಸಿ ಅವರು ಸ್ವಲ್ಪ ಪ್ರಯಾರಿಟಿ ವೈಸ್ ಪ್ರಿಫರೆನ್ಸಸ್ ಮಾಡ್ಕೊಂಡು ಬಿಡ್ತಾ ಇದ್ದಾರೆ ಪ್ರಯಾರಿಟಿ ವೈಸ್ ಅಲ್ಲಿ. ಇದರಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದ್ರೆ, ಟ್ರಾವೆಲ್ಗೆ ಬಂದು ಅಥವಾ ಟೂರಿಸ್ಟ್ ಅಲ್ಲಿ ಬಂದು ಸಿಗಾಕೊಂಡಿರ್ತಾರೆ ನೋಡಿ, ಫಸ್ಟ್ ಪ್ರಯಾರಿಟಿಯಲ್ಲಿ ಅವ್ರು ಬರ್ತಾರೆ. ಹಾಗೆ ಇವಾಗ ಅಪ್ಪ ಅಮ್ಮ ಬಂದಿರ್ತಾರೆ, ಅವ್ರಿಗೇನೋ ಫಸ್ಟ್ ಹೆಲ್ತ್ ಕಂಡೀಷನ್ ಇರುತ್ತೆ, ಹೆಲ್ತ್ ಏನಾದ್ರು ಅಪ್ಸೆಟ್ ಆಗಿತ್ತು ಆ ತರದೆಲ್ಲ ಏನಾದ್ರೂ ಇತ್ತು ಅಂತಂತಂದ್ರೆ, ಅಂತವ್ರನ್ನೆಲ್ಲ ಒಂದು ಪ್ರಯಾರಿಟಿ ವೈಸ್ ಮಾಡಿ ಬಿಡ್ತಾ ಹೋಗ್ತಾರೆ. ನಮ್ಗೆ ಇಲ್ಲಿ ಕನ್ನಡ ಗ್ರೂಪ್ ಅಲ್ಲಿ ಎಲ್ಲ ಬರ್ತಾ ಇತ್ತು, ಸಮ್ ಸ್ಟೂಡೆಂಟ್ಸ್ ಇಂಡಿಯಾದಿಂದ ಬಂದವರು ಇಂಟರ್ನ್ಶಿಪ್ ಅಂತ ಹೇಳಿ ಅವ್ರ ಸಿಗಾಕೊಂಡಿದಾರಂತೆ. ಸೊ ಅಂತವ್ರನ್ನ ಫಸ್ಟ್ ಕಳಿಸುವಂತ ಪ್ರಯತ್ನ ಮಾಡ್ತಾರೆ. ಸೊ ಬ್ಯಾಚ್ ವೈಸ್ ಮಾಡಿಕೊಂಡು ಅವ್ರನ್ನ ಕಳಿಸ್ತಾ ಹೋಗ್ತಾರೆ. ಹಾಗೆ ಯಾರಾದ್ರೂ ಕೆಲಸ ಕಳ್ಕೊಂಡವರು ಆ ತರ ಏನಾದ್ರೂ ಇತ್ತು ಸಿಚುವೇಶನ್ ಅಂತ ಹೇಳಿ, ಸೊ ಯಾರಿಗೆ ಎಮರ್ಜೆನ್ಸಿ ಇತ್ತು ಅವ್ರದೆಲ್ಲ ನೋಡ್ಕೊಂಡು ಆ ತರ ಒಂದು ಬ್ಯಾಚ್ ವೈಸ್ ಅಲ್ಲಿ ಮಾಡಿ ಕಳಿಸ್ತಾ ಇದಾರೆ. ಅವರು ಒಂದು ಫಸ್ಟ್ ಪ್ರಯಾರಿಟಿ ಆಗ್ತಾರೆ. ಇನ್ನು ಇಲ್ಲೇ ವರ್ಕ್ ಮಾಡ್ತಾ ಇರೋರು ಸಡನ್ ಆಗಿ ಇಲ್ಲಿ ಎಲ್ಲ ಬಿಟ್ಟು ಬರಕ್ ಆಗಲ್ಲ. ಹಾಗೆ ಇಲ್ಲಿ ಲಾಕ್ಡೌನ್ ಕೂಡ ಸ್ವಲ್ಪ ಸಡಿಲಿಕೆ ಆಗಿದೆ, ಅಂದ್ರೆ ಸಡಿಲಿಕೆ ಮಾಡೋಕಿನ ಮುಂಚೆ ಏನ್ ಮಾಡಿದ್ರು ಅಂತಂತಂದ್ರೆ, ಫಸ್ಟ್ ಕೇಸಸ್ ಗಳು ಎಲ್ಲೆಲ್ಲಿದಾವೋ ಅದನ್ನೆಲ್ಲ ನೋಡ್ಕೊಂಡು ರೆಡ್ ಝೋನ್ ಅಂತ ಮಾಡಿದ್ರು. ಆ ರೆಡ್ ಝೋನ್ ಅಲ್ಲಿ ಆ ರೆಡ್ ಝೋನ್ ನ ಒಂದೊಂದೇ ಗ್ರೀನ್ ಝೋನ್ ಮಾಡ್ಕೊಂತ ಹೋಗ್ತಾ ಇದಾರೆ. ಸೊ ಅಲ್ಲೆಲ್ಲ ಕಂಪ್ಲೀಟ್ ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ಎಷ್ಟು ಜನ ಇದಾರೋ ಅಲ್ಲೆಲ್ಲ ಟೆಸ್ಟ್ ಮಾಡಿ ಅದನ್ನ ಒಂದು ಏರಿಯಾ ಏನಿದಾವಲ್ಲ ಅದನ್ನೆಲ್ಲ ಇವಾಗ ಕೂಡ ಮಾನಿಟರ್ ಮಾಡ್ತಾ ಇದಾರೆ. ಇನ್ನು ಉಳ್ಕಿದ್ದು ಯಾವ ಏರಿಯಾದಲ್ಲಿ ಇಲ್ಲ ನೋಡಿ, ಅಲ್ಲೆಲ್ಲ ಸ್ವಲ್ಪ ಸಡಿಲಿಕೆ ಮಾಡಿ ಅಡ್ಡಾಡೋರು ಸ್ಟಾರ್ಟ್ ಆಗಿದೆ. ಇದು ಏನಂತಂದ್ರೆ, ಅಡ್ಡಾಡೋರು ಲಾಕ್ಡೌನ್ ಎಲ್ಲ ಇದ್ರು ಸ್ವಲ್ಪ ಜನ ತುಂಬಾ ಹೊರಗಡೆ ಹೋಗೋಕೆ ಕಾಯ್ತಾ ಇರ್ತಾರೆ. ಮಾಡೋರು ಮಾಡ್ತಾ ಇದಾರೆ, ಮಾಡ್ಲಾರ್ದವರು ಇಲ್ಲ, ಇದೆಲ್ಲ ಏನು ಮಾಡಕ್ ಆಗಲ್ಲ. ಇಷ್ಟು ಮಲೇಷ್ಯಾದ ಅಪ್ಡೇಟ್ಸ್. ಇನ್ನ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ, ಇದು ಮೋಸ್ಟ್ ಪ್ರಾಬಬ್ಲಿ ಜೂನ್ ವರ್ಗೂ ಹೋಗ್ಬೋದು ಅಂತ ಅನ್ಸುತ್ತೆ. ಇನ್ನು ಅದ್ರ ಬಗ್ಗೆ ಏನು ನ್ಯೂಸ್ ಬಂದಿಲ್ಲ. ಹಾಗೆ ಸಮ್ ಕಂಪ್ನಿಯಿಂದ ನ್ಯೂಸ್ಗಳು ಬರ್ತಾ ಇದೆ,
ಏನಾಗುತ್ತಂದ್ರೆ ಫಸ್ಟ್ ಕಂಪನಿನ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಜನ ಅಂದ್ರೆ 50% ಆಫ್ ಎಂಪ್ಲಾಯೀಸ್ ನ ಫಸ್ಟ್ ಕರ್ಕೊಳ್ತಾರಂತೆ. ಸೊ ಅಲ್ಲಿ ಸೆಟ್ಲೇಟ್ ಆದ್ಮೇಲೆ ಮತ್ತೆ ಒಂದು 2 ವೀಕ್ ಬಿಟ್ಟು ಇನ್ನು ಉಳ್ಕಿದವ್ರನ್ನ ಕರೆಸ್ಕೊಳ್ಬೇಕು ಮತ್ತೆ ಅಂತ ಹೇಳಿ ಹಿಂಗೆ ಬರ್ತಾ ಇದಾವೆ. ಯಾವ್ದನ್ನು ಇನ್ನಷ್ಟು ನಿಖರವಾಗಿಲ್ಲ, ಏನಾಗುತ್ತಂತ ಹೇಳಿ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಎಲ್ಲವೂ ಸೆಟಲ್ ಡೌನ್ ಆಗೋಣ ಅಂತ ನಾವು ದೇವರು ಕೇಳ್ಕೊಳ್ಬೋದಷ್ಟೇ. ಇವಾಗ ಇಲ್ಲಿಯೇ ಲಾಕ್ಡೌನ್ ಅಪ್ಡೇಟ್ ನಿಮಗೆ ಕೊಟ್ಟೆ. ಸೊ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರು ಅವ್ರಿಗೆಲ್ಲ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಅದೇ ಇನ್ನ ಕಮೆಂಟ್ಸ್ ಆಗ್ತಾ ಇದ್ರೆ ಅಲ್ಲಿ ಇಷ್ಟೆಲ್ಲ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವ್ಲಾಗ್ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.